ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಕಡಿಮೆ ಬಂಡವಾಳದಿಂದ ಹೆಚ್ಚು ಲಾಭವನ್ನು ಗಳಿಸ್ಬೇಕಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಲು ಮರೆಯಬೇಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಇವತ್ತಿನ ಒಂದು ಬಿಸ್ನೆಸ್ ಐಡಿಯಾ ಯಾವುದು ಅಂತ. ಇವತ್ತು ನಾನು ಹೇಳ್ತಾ ಇರುವ ಬಿಸ್ನೆಸ್ನಲ್ಲಿ ನೀವು ದಿನಕ್ಕೆ 3,500 ಹಿಡಿದು ತಿಂಗಳಿಗೆ ಲಕ್ಷಾಂತರ ಹಣವನ್ನು ಸಂಪಾದಿಸಬಹುದು. ಹಾಗಾಗಿ ಇದನ್ನು ಮಾರ್ಕೆಟ್ನಲ್ಲಿ ಡಿಮಾಂಡ್ ತುಂಬಾ ಇದೆ. ಹಾಗೆ ಇದನ್ನು ಎವರ್ ಗ್ರೀನ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಬಿಸ್ನೆಸ್ ಯಾರು ಬೇಕಾದರೂ ಮಾಡ್ಬೋದು. ನೀವು ಸುಲಭವಾಗಿ ಮನೆಯಲ್ಲೇ ಕುಂತು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು. ಈ ಒಂದು ಬಿಸ್ನೆಸ್ ಯಾವುದಂದರೆ ತೆಂಗಿನಕಾಯಿ ಬಿಸ್ನೆಸ್. ಈ ತೆಂಗಿನಕಾಯಿ ಬಿಸ್ನೆಸ್ ಮಾಡುವುದರಿಂದ ನಾವು ಒಳ್ಳೆಯ ಪ್ರಾಫಿಟನ್ನು ಗಳಿಸ್ತೀವಿ. ಏಕೆಂದರೆ ಈ ತೆಂಗಿನಕಾಯಿ ನಾವು ದಿನನಿತ್ಯ ಬಳಸುತ್ತಾನೇ ಇರ್ತೀವಿ. ಮನೆಯಲ್ಲಾಗಲಿ, ದೇವಸ್ಥಾನದಲ್ಲಾಗಲಿ, ಎಲ್ಲಿ ಹೋದರೂ ಕೂಡ ಈ ತೆಂಗಿನಕಾಯಿ ಬೇಕೇ ಬೇಕಾಗುತ್ತದೆ. ಮನೆಯಲ್ಲಿ ಚಟ್ನಿ ಮಾಡಬೇಕಾದ್ರೂ ಬೇಕಾಗುತ್ತವೆ, ಹಾಗೆ ದೇವಸ್ಥಾನದಲ್ಲಿ ಉಡಿ ತುಂಬಿಸಬೇಕಾದ್ರೂ ಈ ತೆಂಗಿನಕಾಯಿ ಬೇಕಾಗುತ್ತವೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಒಂದು ಬಿಸ್ನೆಸ್ ಹೇಗೆ ಮಾಡಬೇಕು, ಇದರಲ್ಲಿ ಎಷ್ಟು ಲಾಭ ಇರುತ್ತೆ, ಇದನ್ನು ಎಲ್ಲಿ ಮಾರ್ಕೆಟಿಂಗ್ ಮಾಡಬೇಕು, ಹಾಗೆ ಇದಕ್ಕೆ ಏನಾದರೂ ಮಷಿನ್ ಬೇಕಾಗುತ್ತಾ ಅಂತ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ಇವತ್ತು ಕೊಡ್ತೀನಿ. ನೀವು ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ತೆಂಗಿನಕಾಯಿ ಮಾರ್ಕೆಟ್ನಲ್ಲಿ ಹೇಗೆ ತರುತ್ತಾರೆ ಅಂದರೆ, ಮೊದಲು ಈ ತೆಂಗಿನಕಾಯನ್ನು ರೈತರ ಹತ್ತಿರ ಹೋಲ್ಸೇಲ್ ಆಗಿ ಖರೀದಿಸಿ ಒಂದೊಂದಾಗಿ ಅದರ ಚಿಪ್ಪೆಯನ್ನು ಸಿಲಿದು ತೆಂಗಿನಕಾಯಿಯಾಗಿ ರೆಡಿ ಮಾಡುತ್ತಾರೆ. ಆದರೆ ಇದರಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತದೆ, ಆದ್ದರಿಂದ ಇದರಲ್ಲಿ ಖರ್ಚು ಜಾಸ್ತಿ ಆಗುತ್ತದೆ. ಲೇಬರ್ ಬದಲಿ ಒಂದು ಮಷಿನನ್ನು ಇಟ್ಟು ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ಇದರಲ್ಲಿ ನೀವು ಒಳ್ಳೆ ಪ್ರಾಫಿಟನ್ನು ಗಳಿಸ್ತೀರಾ. ಹಾಗಾದರೆ ಯಾವುದೋ ಆ ಮಷಿನ್ ಆಗಿ ಆ ಮಷಿನ್ಗೆ ಎಷ್ಟು ಅಂತ ನೋಡೋಣ ಬನ್ನಿ. ಈ ಮಷಿನ್ಗಳು ನಿಮಗೆ ಎರಡು ರೀತಿಯಲ್ಲಿ ಸಿಗುತ್ತದೆ. ಒಂದು ಆಟೋಮೆಟಿಕ್ ಮಷಿನ್ ಆಗಿ ಸಿಗುತ್ತದೆ, ಹಾಗೆ ಒಂದು ಸಣ್ಣದಾಗಿ ಮ್ಯಾನ್ಯುವಲ್ ಮಷಿನ್ ಕೂಡ ಸಿಗುತ್ತದೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ದಲ್ಲಿ ನೀವು ಆಟೋಮೆಟಿಕ್ ಮಷಿನ್ ಕೂಡ ತಗೋಬೋದು, ಹಾಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇದ್ದಲ್ಲಿ ನೀವು ಮ್ಯಾನ್ಯುವಲ್ ಮಷಿನ್ ಕೂಡ ಸಿಗಬಹುದು. ಇವು ಮಷಿನ್ಗಳು ನಿಮಗೆ ಸುಲಭವಾಗಿ ಇಂಡಿಯನ್ ಮಾರ್ಟ್ನಲ್ಲಿ ಸಿಗುತ್ತವೆ. ಹಾಗೆ ಈ ಒಂದು ಮಷಿನ್ ವರ್ಕ್ ಆಗುವುದು ನೋಡೋದಾದರೆ, ಈಗ ನೀವು ಸ್ಕ್ರೀನಲ್ಲಿ ನೋಡುತ್ತಿದ್ದೀರಲ್ಲ, ಮೊದಲಲ್ಲಿ ಮೇಲೆ ತೆಂಗಿನಕಾಯನ್ನು ಹಾಕಬೇಕು. ಆಗಿ ಹಾಕಿದ ನಂತರ ಒಂದು ಕಡೆ ಸಿಪ್ಪೆ ಆಗಿ ಹೊರಗಡೆ ಬರುತ್ತೆ, ಹಾಗೆ ಒಂದು ಕಡೆ ತೆಂಗಿನಕಾಯಿ ಆಗಿ ಹೊರಗಡೆ ಬರುತ್ತವೆ. ಈ ರೀತಿಯಾಗಿ ಈ ಮಷಿನ್ ವರ್ಕ್ ಆಗುತ್ತದೆ. ಹಾಗೆ ಈ ಮಷಿನ್ ಫುಲ್ ಆಟೋಮೆಟಿಕ್ ಆಗಿದೆ. ಇದು ಗಂಟೆಗೆ 600 ತೆಂಗಿನಕಾಯನ್ನ ಸಿಪ್ಪೆಯನ್ನು ಸಿಲಿಯುತ್ತದೆ. ಹಾಗೆ ನೀವು ಈ ತೆಂಗಿನಕಾಯನ್ನು ಸುಲಿಯೋದಕ್ಕೆ ತೆಂಗಿನಕಾಯಲ್ಲಿ ಖರೀದಿಸಬಹುದು ಅಂದರೆ ನೀವು ಡೈರೆಕ್ಟ್ ರೈತರ ಹತ್ತಿರ ಕೂಡ ಖರೀದಿಸಬಹುದು. ಹಾಗೆ ರೈತರ ಹತ್ತಿರ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಇಂಡಿಯನ್ ಮಾರ್ಟ್ನಲ್ಲಿ ಸುಲಭವಾಗಿ ಕೇವಲ ಒಂದು ತೆಂಗಿನಕಾಯಿಗೆ 8 ರೂಪಾಯಿಗೆ ಖರೀದಿಸಬಹುದು. ಹಾಗೆ ಸಣ್ಣ ತೆಂಗಿನಕಾಯಿ 8 ರೂಪಾಯಿ, ಹಾಗೆ ಸ್ವಲ್ಪ ದೊಡ್ಡ ತೆಂಗಿನಕಾಯಿ 10 ರೂಪಾಯಿಗೆ ಒಂದು ನಿಮಗೆ ಸುಲಭವಾಗಿ ಸಿಗುತ್ತದೆ. ಈ ರೀತಿಯಾಗಿ ನೀವು ತೆಂಗಿನಕಾಯಿ ಸಿಪ್ಪೆಯನ್ನು ಸುಲಿದು ನೀವು ಸೇಲ್ ಮಾಡಿದರೆ ಇದರಲ್ಲಿ ನೀವು ಒಳ್ಳೆ ಪ್ರಾಫಿಟನ್ನು ಗಳಿಸ್ತೀರಾ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇದರ ಪ್ರಾಫಿಟ್ ರೇಟ್ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಇದರ ಪ್ರಾಫಿಟ್ ರೇಟ್ ನೋಡೋದಾದರೆ, ಈಗ ನೀವು 1 ತೆಂಗಿನಕಾಯಿಯನ್ನು 8 ರೂಪಾಯಿ ಕೊಟ್ಟು ಖರೀದಿಸಿದರೆ ಅದರ ಟ್ರಾನ್ಸ್ಪೋರ್ಟ್ ಮತ್ತು ಅದರ ಲೇಬರ್ ಚಾರ್ಜ್ ಕೂಡಿ 7 ರೂಪಾಯಿ ಖರ್ಚಾಗ್ಬೋದು. ಅಲ್ಲಿ ನಿಮಗೆ 1 ತೆಂಗಿನಕಾಯಿಗೆ 10 ರೂಪಾಯಿ ಖರ್ಚಾಗುತ್ತದೆ. ಹಾಗೆ ನೀವು ರಿಟೇಲರ್ ಆಗಿ 1 ತೆಂಗಿನಕಾಯಿನ 20 ರೂಪಾಯಿಯಿಂದ ಹಿಡಿದು 30 ರೂಪಾಯಿವರೆಗೂ ಸೇಲ್ ಮಾಡ್ಬೋದು. ಹಾಗೆ ಹೋಲ್ಸೇಲರ್ ಆಗಿ ಸೇಲ್ ಮಾಡಬೇಕಿದ್ರೆ ನೀವು 15 ರೂಪಾಯಿಗೊಂದು ಸೇಲ್ ಮಾಡ್ಬೋದು. ಅಲ್ಲಿ ನಿಮಗೆ 1 ತೆಂಗಿನಕಾಯಿ ಸೇಲ್ ಮಾಡಿದರೆ 5 ರೂಪಾಯಿ ಪ್ರಾಫಿಟ್ ಸಿಗುತ್ತದೆ. ಹೀಗೆ ನೀವು 1 ತೆಂಗಿನಕಾಯಿಗೆ 5 ರೂಪಾಯಿ ಪ್ರಾಫಿಟನ್ನು ತೆಗೆದುಕೊಂಡರೆ, ಈಗ ನೀವು ಡೈಲಿ 700 ತೆಂಗಿನಕಾಯಿ ಸೇಲ್ ಮಾಡಿದರೆ ಹಾಗೆ ನಿಮಗೆ ದಿನಕ್ಕೆ 3,500 ಪ್ರಾಫಿಟ್ ಸಿಗುತ್ತದೆ. ಹಾಗೆ ತಿಂಗಳಿಗೆ 1,05,000 ಪ್ರಾಫಿಟ್ ನಿಮಗೆ ಸಿಗುತ್ತದೆ. ಹಾಗೆ ಇದಕ್ಕಿಂತ ಜಾಸ್ತಿ ತೆಂಗಿನಕಾಯಿ ನೀವು ಸೇಲ್ ಮಾಡಿದರೆ ಇದಕ್ಕಿಂತ ಜಾಸ್ತಿ ಪ್ರಾಫಿಟ್ ಕೂಡ ನಿಮಗೆ ಸಿಗುತ್ತದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಈ ತೆಂಗಿನಕಾಯಿಯನ್ನು ನೀವು ಎಲ್ಲಿ ಮಾರ್ಕೆಟಿಂಗ್ ಮಾಡ್ಬೋದು ಅಂತ. ಹಾಗೆ ನೀವು ಇದನ್ನು ಹೆಚ್ಚಾಗಿ ದೇವಸ್ಥಾನದ ಹೊರಗಡೆ ಇರುವ ಅಂಗಡಿಯಲ್ಲಿ ಸೇಲ್ ಮಾಡಬೇಕು, ಅಲ್ಲಿ ಹೆಚ್ಚು ಜನರು ತೆಗೆದುಕೊಳ್ಳುತ್ತಾರೆ. ಹಾಗೆ ನೀವು ಇದನ್ನು ನಿಮ್ಮ ಮನೆ ಕಡೆ ಇರುವ ಪೇಟೆಯಲ್ಲಿ ನೀವು ಸೇಲ್ ಮಾಡಬೇಕು, ಹಾಗೆ ನಿಮ್ಮ ಮನೆ ಹತ್ತಿರ ಇರುವ ಲೋಕಲ್ ಸ್ಟೋರ್, ಹಾಗೆ ನೀವು ಇದನ್ನು ಸೂಪರ್ ಮಾರ್ಕೆಟಲ್ಲೂ ಕೂಡ ಸೇಲ್ ಮಾಡ್ಬೋದು, ಹಾಗೆ ನಿಮಗೆ ಬೇಕಿದ್ದಲ್ಲಿ ನೀವು ಆನ್ಲೈನಲ್ಲಿ ಕೂಡ ಸೇಲ್ ಮಾಡಬಹುದು. ಹಾಗೆ ಇದು ಒಂದು ಎವರ್ಗ್ರೀನ್ ಬಿಸ್ನೆಸ್ ಆಗಿದೆ ಫ್ರೆಂಡ್ಸ್. ಇದರ ಡಿಮಾಂಡ್ ಮಾರ್ಕೆಟ್ನಲ್ಲಿ ತುಂಬಾ ಇರ್ತದೆ, ಏಕೆಂದರೆ ದೇವರು ಇರುವವರೆಗೂ ಇರುವ ಬಿಸ್ನೆಸ್ ಆಗಿದೆ ಫ್ರೆಂಡ್ಸ್. ಏಕೆಂದರೆ ತೆಂಗಿನಕಾಯನ್ನು ದೇವರಿಗೆ ಮೊದಲು ಅರ್ಪಿಸುತ್ತಾರೆ, ಆದ್ದರಿಂದ ಇದರ ಡಿಮಾಂಡ್ ಮಾರ್ಕೆಟ್ನಲ್ಲಿ ತುಂಬಾ ಇದೆ. ಹಾಗಾದರೆ ಇವತ್ತಿನ ಒಂದು ಬಿಸ್ನೆಸ್ ಐಡಿಯಾ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ತಪ್ಪದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೇಗೆ ಕಡಿಮೆ ಬಂಡವಾಳದಿಂದ ಹೆಚ್ಚು ಲಾಭವನ್ನು ಗಳಿಸಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಬಾಯ್.